नमस्कार वीक्षकरे एल्लरिगू मत्तोम्मे नन्न चानल गे सुस्वागत सो इवत्तिन वीडियो बंदु जस्ट ओंदु ओंदु वीडियो अष्टेने अंद्रे नंगे तुंबा खुशी आयितु इवत्तु इवत्तु डेट मार्च फस्ट सो इवत्तु नंगे तुंबा खुशी आयितु आ खुशी आगिद कारणक्कोस्कर नानु ई वीडियोन सो याके खुशी आगिदे मार्च फस्ट अंत हेळ्तीनि निमगेल्ल गोत्ते इदे देशदल्लि एनु नडेयता इदे अन्नोदु ಇವಾಗ ಒಂದು ವೀಕಿಂದ ಐ ಥಿಂಕ್ ನಾವೆಲ್ಲರೂ ಮೀಡಿಯಾ ಮೇಲೇನೆ ಇದೀವಿ ಪುಲ್ವಾಮಾ ಅಟ್ಯಾಕ್ ಏನಾಯ್ತು ಅವಾಗ ನನಗೆ ತುಂಬಾ ಬೇಜಾರಾಯ್ತು ತುಂಬಾ ಬೇಜಾರ್ ಯಾಕಾಯ್ತು ಅಂತಂದ್ರೆ ನಮ್ಮ ಯೋಧರನ್ನ ಇಷ್ಟು ಜನರನ್ನ ನಾವು ಕಳ್ಕೊಂಡ್ವಲ್ಲ ಅನ್ನೋ ಬೇಜಾರ್ ಎಲ್ಲರಿಗೂ ಆಯ್ತು ಇಡೀ ದೇಶದಲ್ಲೇನೆ ಆಯ್ತು ಫಸ್ಟ್ ಟೈಮ್ ಕೂಡ ನಾವು ಸ್ಟ್ರೈಕ್ ಮಾಡಿದ್ವಿ ನೆನಪಿದ್ಬಹುದು ಅದು ಐ ಥಿಂಕ್ ಭಾರತದ ಫಸ್ಟ್ ಆತರ ಸರ್ಜಿಕಲ್ ಸ್ಟ್ರೈಕ್ ಅಂತ ನಾನು ಅನ್ಕೊಂತೀನಿ ಹಿಂದೆ ಇದ್ದಂತ ಪೊಲಿಟಿಷಿಯನ್ಸ್ ಏನಿದ್ರು 60 ವರ್ಷ ನಮ್ಮ ದೇಶವನ್ನ ಆಳಿದ್ರು ಕೂಡ ಅವರ ಕೈಯಲ್ಲಿ ಈ ಕೆಲಸವನ್ನ ಮಾಡಕಾಗಿರಲಿಲ್ಲ ಅದನ್ನ ನಮ್ಮ ಮೋದಿಜಿ ಅವರು ಫಸ್ಟ್ ಟೈಮ್ ಮಾಡಿದ್ರು ಅವತ್ತು ಕೂಡ ನಾನು ತುಂಬಾ ಹ್ಯಾಪಿ ಖುಷಿ ಪಟ್ಟಿದೆ ಸರ್ಜಿಕಲ್ ಸ್ಟ್ರೈಕ್ ಅಂದ್ರೆ ನಾವು ಭಾರತದವರು ಹೀಗೂ ಕೂಡ ನಾವು ಮಾಡ್ತೀವಿ ಅನ್ನೋದನ್ನ ತೋರಿಸ್ಕೊಟ್ರು ಫಸ್ಟ್ ಟೈಮ್ ಯಾಕೆ ಹೀಗೂ ಕೂಡ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಟ್ರು ನಮ್ಮನ್ನ ಎಲ್ಲರೂ ಏನಂತ ಅನ್ಕೊಂಡಿದ್ರು ಅಂತಂದ್ರೆ ಭಾರತ ಶಾಂತಿಯನ್ನ ಕಾಪಾಡುತ್ತೆ ಶಾಂತಿಯುತವಾದ ದೇಶ ಹೌದು ಶಾಂತಿಯನ್ನ ಕಾಪಾಡ್ತೀವಿ ಹಾಗೆ ನಾವು ಏನೇ ಆದರೂ ಸಹಿಸ್ಕೊಂತೀವಿ ಸೋ ನಾವು ಭಾರತೀಯರು ನಿಮಗೆ ಏನೇ ನಾವು ಮಾಡಿದ್ರೂ ನೀವು ಭಾರತೀಯರು ಸಹಿಸ್ಕೊಂತೀರಾ ಅನ್ನೋದೊಂದು ಇಡೀ ವಿಶ್ವದಲ್ಲಿ ಏನೊಂದು ಮೈಂಡ್ ಸೆಟ್ ಅಪ್ ಇತ್ತಲ್ಲ ಅದನ್ನ ಒಂದೇ ಒಂದು ಸರ್ಜಿಕಲ್ ಸ್ಟ್ರೈಕ್ ನಲ್ಲಿ ಮೋದಿಯವರು ಫಸ್ಟ್ ಟೈಮ್ ತೆಗೆದ್ರು ಮೋದಿಯವರು ಹಾಗೇನೇ ನಮ್ಮ ನಮ್ಮ ಯೋಧರು ಏನಿದ್ದಾರೆ ಅವರು ಹಾಗೆ ವಾಯುಸೇನೆಯವರಿದ್ದಾರೆ ಅವರು ಸೋ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಇಲ್ಲಿ ಏನಿದ್ದಾರೆ ಅವರು ಇದನ್ನ ಮಾಡಿ ತೋರಿಸಿದ್ರು ಫಸ್ಟ್ ಟೈಮ್ ಆಗ್ನೆ ಅಲ್ಲಿಂದ ಬಂತು ಸೋ ಫಸ್ಟ್ ಟೈಮ್ ಮಾಡಿ ತೋರಿಸಿದ್ರು ಇದನ್ನ ಇಂಡಿಯಾ ಈ ತರ ಮಾಡುತ್ತೆ ಅನ್ನೋದನ್ನ ಯಾರು ಕಲ್ಪನೆ ಮಾಡ್ಕೊಂಡಿರಲಿಲ್ಲ ಫಸ್ಟ್ ಟೈಮ್ ಆದಾಗ ಸೆಕೆಂಡ್ ಟೈಮ್ ಐ ಥಿಂಕ್ ಅದರಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಅನ್ನೋದನ್ನ ಅವರು ಕೂಡ ಹೇಳಲಿಲ್ಲ ನಮಗೆ ಅಂದ್ರೆ ಕರೆಕ್ಟ್ ಆಗಿ ಇಷ್ಟೇ ಜನ ಸತ್ತಿದ್ದಾರೆ ಅನ್ನೋದನ್ನ ಕೂಡ ಹೇಳಲಿಲ್ಲ ಇವಾಗಲೂ ಕೂಡ ಅವರು ಮುಚ್ಚಿಟ್ರು ಮೊನ್ನೆ ನೀವು ನೋಡಿರಬಹುದು ನಮ್ಮವ್ರು ಯಾರು ಇರಲಿಲ್ಲ ನಾವೆಲ್ಲ ಆಲ್ರೆಡಿ ಶಿಫ್ಟ್ ಮಾಡಿದ್ವಿ ಅದ್ರ ಮೇಲೆ ಬಾಂಬ್ ದಾಳಿ ಆಗಿದೆ ಅಂತ ಬಟ್ ಆಲ್ರೆಡಿ ಅಲ್ಲಿ ತುಂಬಾ ಜನ ಮೊನ್ನೆ ಮಾಡಿರೋ ಸರ್ಜಿಕಲ್ ಸ್ಟ್ರೈಕ್ ಅಲ್ಲಿ ಆಲ್ರೆಡಿ ತುಂಬಾ ಜನ ಸತ್ತೋಗಿದ್ದಾರೆ ಅದು ಬೇರೆ ವಿಷಯ ಬಟ್ ಪಾಕಿಸ್ತಾನ ಅವಾಗ್ಲೂ ಮುಚ್ಚಿಟ್ತು ಬಿಡಿ ಹಾಗಾಗಿ ಇವಾಗ ಪುಲ್ವಾಮಾದಾದ್ಮೇಲೆ ನಾನು ತುಂಬಾ ಬೇಜಾರಾಗಿದ್ದೆ ಬಟ್ ನಾನು ಮನಸ್ಸಲ್ಲಿ ಅನ್ಕೊಂಡಿದ್ದೆ ನಾವು ಒಂದ್ಸತಿ ಹೋಗಿ 25-30 ಜನನ ತೆಗೆದ್ಬಿಟ್ಟು ಬಂದು ಮೀಡಿಯಾದಲ್ಲಿ ನಾವು ದೊಡ್ಡ ಶೋ ಆಫ್ ನ ಕೊಡ್ತೀವಿ ಅಂದ್ರೆ ಹೇಳ್ತೀವಿ ಅಂದ್ರೆ 200-300 ಜನನ ನಾವು ಸಾಯಿಸ್ ಬಂದ್ಬಿಟ್ವಿ ಅನ್ನೋ ರೀತಿನಲ್ಲಿ ನಾವು ಆಕ್ಟ್ ಮಾಡಿದ್ವಿ ಫಸ್ಟ್ ಸರ್ಜಿಕಲ್ ಸ್ಟ್ರೈಕ್ ಆದಾಗ ನಮ್ಮ ಬಿಹೇವಿಯರ್ ಹಾಗಿತ್ತು ನಾನು ಮನಸ್ಸಲ್ಲಿ ಅದೇ ಅನ್ಕೊಂಡೆ ನಾವು ಲಾಸ್ಟ್ ಟೈಮ್ ಇಷ್ಟು ಜನನ ತೆಗೆದು ಬಂದ್ಬಿಟ್ಟು 25 ಅವ್ರು ಹೇಳೋ ಲೆಕ್ಕದಲ್ಲಿ ಒಂದು 50 ಜನದ ಒಳಗಡೆ ಸತ್ತೋಗಿದ್ದಾರೆ ಅಂತ ಫಸ್ಟ್ ಸರ್ಜಿಕಲ್ ಸ್ಟ್ರೈಕ್ ಆದಾಗ ಇಷ್ಟೇ ಜನನ ನಾವು ತೆಗೆದು ಬಂದು ನಾವು ಮೀಡಿಯಾ ತುಂಬಾ ಒಂದು ವಾರಗಟ್ಟಲೆ ಅದೇ ನ್ಯೂಸ್ ಓ ನಮ್ಮ ದೇಶ ಅದು ಇದು ಅಂತ ಹೇಳ್ಬಿಟ್ಟು ನಾವು ಇದ್ ಮಾಡಿದ್ವಿ ಬಟ್ ಯಾವಾಗ ಪುಲ್ವಾಮಾ ಅಟ್ಯಾಕ್ ಆಯ್ತು ಸೊ ಅವಾಗ ನನ್ನ ಮನಸ್ಸಲ್ಲಿ ಅನ್ಕೊಂಡೆ ಈ ಸರ್ತಿ ನಾವು ಬಿಡಬಾರ್ದು ನಾವು ಬರೀ 20-30 ಜನನ ತೆಗೆದು ಹೆಮ್ಮೆ ಅಂತ ಅನ್ಕೊಂಡು ಓಡಾಡಕ್ಕಿಂತ ಈ ಸರ್ತಿ ತೆಗೆದ್ರೆ 200-300 ಜನನ ತೆಗಿಬೇಕು ಅಂತ ನಾವು ಮಾತಾಡ್ಕೊಂಡಿದ್ವಿ ಸೊ ಅದಾಗಿ ಒಂದು 4-5 ದಿನಕ್ಕೇನೆ ಆಯ್ತು ಸೇಮ್ ಥಿಂಗೇ ಆಯ್ತು ಸೊ ನಾನು ತುಂಬಾ ಖುಷಿ ಪಟ್ಟೆ ನಿಜವಾಗ್ಲೂ ಹೇಳ್ತೀನಿ ಪ್ರತಿಯೊಬ್ಬ ಭಾರತೀಯ ಕೂಡ ಖುಷಿ ಪಟ್ಟಿರ್ತಾನೆ ಯಾಕಂತ ಅಂದ್ರೆ ಏನೂ ಇಲ್ಲದ ನಮ್ಮ ಸೈನಿಕರನ್ನ ಎಷ್ಟು ಅವರ ಕುಟುಂಬಗಳು ಎಷ್ಟು ಅತ್ತಿದ್ದಾರೆ ಅವ್ರು ಎಷ್ಟು ಸಂಕಟ ಪಟ್ಟಿದ್ದಾರೆ ಅನ್ನೋದನ್ನ ನಾವು ನೋಡಿದೀವಿ ನಮ್ಮ ಸೈನಿಕರ ಕುಟುಂಬಗಳು ಸೊ ಅದೆಲ್ಲ ಆದ್ಮೇಲೆ ಏನಾಯ್ತು ಇವಾಗ ಜಸ್ಟ್ ಮೊನ್ನೆ ನಡೀತು ಬಟ್ ನಂಗೆ ಎಲ್ಲಿ ಬೇಜಾರಾಯ್ತಂದ್ರೆ ನಮ್ಮ ದೇಶದ ಒಬ್ಬ ಪೈಲಟ್ ವಿಂಗ್ ಪೈಲಟ್ ಹೋಗ್ಬಿಟ್ಟು ಪಾಕಿಸ್ತಾನದಲ್ಲಿ ಸಿಕ್ಕಾಕೊಂಡ್ರಲ್ಲ ಸೊ ಅದು ತುಂಬಾ ಬೇಜಾರಾಯ್ತು ನೋಡಿ ತುಂಬಾ ಬೇಜಾರು ಅಂದ್ರೆ ತುಂಬಾ ಬೇಜಾರಾಯ್ತು ಇವಾಗ 3 ಡೇಸಿಂದ ನಾನು ಬರೀ ಟಿವಿನಲ್ಲೇ ಇದ್ದೀನಿ ಅಂದ್ರೆ ಮೀನ್ಸ್ ಏನ್ ನಡೀತಾ ಇದೆ ವಾಪಸ್ ಬಂದ್ರ ರಿಟರ್ನ್ ಬಿಡ್ತಾ ಇದಾರ ಸೊ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆನೆ ನೋಡ್ತಾ ಇದೀವಿ ಅಂದ್ರೆ ಬೈ ಅಕಸ್ಮಾತ್ ಆಗಿ ಅವ್ರು ಹೋಗಿ ಸಿಕ್ಕಾಕೊಂಡಿರೋದು ಪಾಕಿಸ್ತಾನದಲ್ಲಿ ಆಲ್ಮೋಸ್ಟ್ ನಿಮಗೆ ಗೊತ್ತಿರಬಹುದು ಜೆಟ್ ವಿಮಾನಗಳಲ್ಲಿ ಅವರು ಪ್ಯಾರಾಚೂಟ್ಗಳನ್ನ ಇಟ್ಕೊಂಡಿರ್ತಾರೆ ಸೊ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿದ್ದಾರೆ ಬಟ್ ಲ್ಯಾಂಡಿಂಗ್ ಆಗಿದ್ದು ಅವರು ಪಾಕಿಸ್ತಾನದಲ್ಲಿ ಇಳಿದ್ಬಿಟ್ಟಿದ್ದಾರೆ ಬಾರ್ಡರ್ ದಾಟಿ ಸೊ ಅವ್ರಿಗೆ ಗೊತ್ತಾಗಿಲ್ಲ ಸೊ ಇದು ಮೇನ್ ಬಂದಿದ್ದು ಮ್ಯಾಪ್ ತೆಗೆದು ನೋಡಿದಾಗ ಅವರಿಗೆ ಗೊತ್ತಾಗಿದೆ ಸೊ ನಾನು ಪಾಕಿಸ್ತಾನದಲ್ಲಿ ಇಳಿದಿದ್ದೀನಿ ಅಂತ ಬಟ್ ತುಂಬಾ ತುಂಬಾ ಭಯ ಎಷ್ಟು ಭಯ ಆಗುತ್ತೆ ಈಗ ನಮ್ಗೆ ಅಂದ್ರೆ ಎಷ್ಟು ಭಯ ಪಡ್ತೀವಿ ನಾವು ಬಟ್ ಅವರು ಎಷ್ಟು ಧೈರ್ಯವಾಗಿದ್ರು ಅವರು ಧೈರ್ಯನ ನೋಡಿ ತುಂಬಾ ಖುಷಿ ಪಡ್ಬೇಕು ನಾವೆಲ್ಲ ಅವ್ರಿಗೆ ದೊಡ್ಡ ಸಲ್ಯೂಟ್ ಹೊಡಿಬೇಕು ಅಭಿನಂದನ್ ಅವರಿಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇವಾಗ 15 ದಿನದಿಂದ ನಾವು ನೋಡ್ತಾ ಇದೀವಿ ಇಲ್ಲಿ ಯಾವ ಜಾತಿ ಯಾವ ಪಂಥ ಯಾವುದು ಲೆಕ್ಕಕ್ಕಿಲ್ಲದೆ ನಾವು ಇಂಡಿಯನ್ಸ್ ತರ ಹೋರಾಡ್ತಾ ಇದೀವಿ ವಿ ಆರ್ ಇಂಡಿಯನ್ಸ್ ಅಂದ್ರೆ ನಾವು ಭಾರತೀಯರು ಅನ್ನೋ ರೀತಿನಲ್ಲಿ ಹೋರಾಡ್ತಾ ಇದೀವಿ
ಸೊ ತುಂಬಾ ಖುಷಿ ಆಯ್ತು ನನಗೆ. ಇದನ್ನ ನೋಡಿ ಎಲ್ಲರೂ ಎಂಜಾಯ್ ಮಾಡಿ, ಇವತ್ತಿನ ದಿನವನ್ನ ದಯವಿಟ್ಟು ಎಲ್ಲರೂ ಎಂಜಾಯ್ ಮಾಡಿ, ಯಾರು ಬೇಜಾರು ಮಾಡ್ಕೊಂಡು ಕುತ್ಕೋಬೇಡಿ, ಯಾರು ಇದ್ ಮಾಡಬೇಡಿ. ಸೊ ಖುಷಿ ಪಡಿ. ಪಾಕಿಸ್ತಾನದಲ್ಲಿ ಸಿಕ್ಕಾಕೊಂಡಂತ ಒಬ್ಬ ಯೋಧನನ್ನ ನಾವು ವಾಪಸ್ ಕರ್ಕೊಂಡ್ ಬಂದಿದೀವಿ. ಸೊ ಆ ವಿಷಯಕ್ಕೆ ತುಂಬಾನೇ ಹೆಮ್ಮೆ ಪಡಿ ಇವತ್ತು. ಯಾಕೆ ಅಂತಂದ್ರೆ ಹಿಸ್ಟ್ರಿನಲ್ಲಿ ಇದುವರೆಗೂ ಪಾಕಿಸ್ತಾನದವರು ಕರ್ಕೊಂಡು ಹೋಗಿರುವಂತ ನಮ್ಮ ಸೈನಿಕರನ್ನ ಬಿಡಿಸ್ಕೊಂಡು ಬರಕ್ ತುಂಬಾನೇ ಕಷ್ಟಪಟ್ಟಿದೀವಿ. ಎಷ್ಟೋ ಸೈನಿಕರನ್ನ ಕರ್ಕೊಂಡು ಬರಕ್ಕೆ ಆಗಿಲ್ಲ ನಮ್ಮ ಕೈನಲ್ಲಿ. ಎಷ್ಟೋ ಸೈನಿಕರನ್ನ ಅವರು ಘೋರವಾಗಿ ಕೊಂದಿದ್ದಾರೆ. ಘೋರವಾಗಿ ಚಿತ್ರಹಿಂಸೆ ಕೊಟ್ಬಿಟ್ಟು ನಮ್ಮ ಸೈನಿಕರನ್ನ ಅವ್ರು ಕೊಂದಿದ್ದಾರೆ. ದಯವಿಟ್ಟು ನಾವು ಹೆಮ್ಮೆ ಪಡಲೇಬೇಕು. ಅಂಡ್ ಹ್ಯಾಟ್ಸ್ ಆಫ್ ಟು ಮೋದಿಜಿ, ಯಾಕಂದ್ರೆ ಮೋದಿ ಅವರಿಗೆ ನಾವು ನಿಜವಾಗ್ಲೂ ನಮಸ್ಕಾರ ಮಾಡಲೇಬೇಕು ಇದೊಂದು ವಿಷಯಕ್ಕೆ. ಮೇ ಬಿ ನಮ್ಮ ಹಳೆಯ ಸರ್ಕಾರ ಏನಾದ್ರೂ ಇದ್ದಿದ್ರೆ ಇವತ್ತು ನಮ್ಮ ಯೋಧನನ್ನ ನಾವು ಖಂಡಿತವಾಗ್ಲೂ ನಾವು ವಾಪಸ್ ತರಕ್ ಆಗ್ತಾ ಇರ್ಲಿಲ್ಲ ಅಂತ ಅನ್ಕೊಂತೀನಿ. ಎಷ್ಟೋ ತಿಂಗಳುಗಳಾಗ್ತಿತ್ತು, ಇದಂತೂ ನಿಜ. ಅಂದ್ರೆ ವಿತಿನ್ ಎ 3 ಡೇಸ್ ಅಲ್ಲಿ ಅವ್ರನ್ನ ವಾಪಸ್ ಕರ್ಸ್ಕೊಂತಾ ಇದೀವಿ ನಾವು. 26th ಐ ಥಿಂಕ್ ಅವ್ರು ಸಿಕ್ಕಾಕೊಂಡಿದ್ದು. ವಿತಿನ್ ಎ 3 ಡೇಸ್ ಅಲ್ಲಿ ನಾವು ವಾಪಸ್ ಕರ್ಸ್ಕೊಂತಾ ಇದೀವಿ ಅಂತಂದ್ರೆ ನಮ್ಮ ಪವರ್ ಏನು, ನಮ್ಮ ಇಂಡಿಯಾದ ಪವರ್ನ ಮೋದಿ ಅವರು ಎಲ್ಲಿ ತಂದು ನಿಲ್ಸಿದ್ದಾರೆ ಅನ್ನೋದನ್ನ ನಾವು ದಯವಿಟ್ಟು ಯೋಚನೆ ಮಾಡಲೇಬೇಕು. ಇವತ್ತು ಎಲ್ಲರೂ ಹೆಮ್ಮೆ ಪಡಿ ಇವತ್ತಿನ ದಿನವನ್ನ, ಯಾಕಂದ್ರೆ ನಾವು ಗೆದ್ದಂತ ದಿನ ಇದು. ಬಿಕಾಸ್ ನಮ್ಗೆ ಹಿಂದೆ ಆಗಿದ್ರೆ ನಮ್ ಕೈಲಿ ಖಂಡಿತವಾಗ್ಲೂ ಇದು ನಡೀತಾ ಇರ್ಲಿಲ್ಲ. ತುಂಬಾ ಜನ ನಾವು ಅನ್ಕೊಂತಾ ಇದ್ವಿ, ಮೋದಿಜಿ ಅವರು ಸ್ಟಾರ್ಟಿಂಗು ಎಲ್ಲಾ ದೇಶಗಳಿಗೂ ಹೋಗ್ತಾ ಇದ್ರು, ಎಲ್ಲಾ ದೇಶಗಳಿಗೂ ಹೋಗಿ ಅವ್ರ ಜೊತೆಗೆ ಒಪ್ಪಂದ ಮಾಡ್ಕೊಂತಿದ್ದಾರೆ ಅಂತ ಸ್ಟಾರ್ಟಿಂಗ್ ಹೇಳಿದಾಗ ನಾನು ಅನ್ಕೊಂಡೆ ಅವರು ಏನು ಬ್ಲಾಕ್ ಮನಿನ ನಾನು ವಾಪಸ್ ತರ್ತೀನಿ ಅಂತ ಹೇಳಿ ಪ್ರಧಾನಮಂತ್ರಿ ಆದ್ರು. ಇವ್ರು ನೋಡಿದ್ರೆ ಇವರು ದೇಶನ ಸುತ್ತಾಡ್ತಾ ಇದ್ರಲ್ಲ, ದೇಶನ ಓಡಾಡ್ತಾ ಇದಾರಲ್ಲ, ಅಂದ್ರೆ ಟೂರ್ ಮಾಡ್ತಾ ಇದಾರಲ್ಲ ಅನ್ನೋ ಯೋಚನೆ ಎಲ್ಲರೂ ಮನಸ್ಸಲ್ಲೂ ಬಂದಿತ್ತು. ಸೊ ತುಂಬಾ ಜನ ಮಾತಾಡೋದನ್ನ ಕೂಡ ನಾನು ಕೇಳಿದೀನಿ. ಬಟ್ ಅವರು ಅವತ್ತು ಒಪ್ಪಂದ ಮಾಡ್ಕೊಂಡ್ರಲ್ಲ, ಸೊ ಅವರು ಪ್ರಧಾನಿ ಆದ ನಂತರದಲ್ಲಿ ಏನು ದೇಶಗಳನ್ನ ಒಗ್ಗೂಡಿಸೋದಕ್ಕೆ ಟ್ರೈ ಮಾಡಿದ್ರಲ್ಲ, ದೇಶಗಳ ಮಧ್ಯೆ ಏನು ಅವರು ಒಪ್ಪಂದಗಳನ್ನ ಮಾಡ್ಕೊಂಡ್ರಲ್ಲ, ಅದು ಇವತ್ತು ನಮ್ಮ ಯೋಧನನ್ನ ಕಾಪಾಡಿದೆ ಅಂತಾನೆ ಹೇಳಬಹುದು. ಯಾಕಂತ ಅಂದ್ರೆ ಎಲ್ಲಾ ದೇಶಗಳು ಪಾಕಿಸ್ತಾನದ ವಿರುದ್ಧ ಹೋಗಿದೆ ಅಂತಂದ್ರೆ ಅದು ನಮ್ಮ ಮೋದಿಜಿಯವರ ಗ್ರೇಟ್ನೆಸ್. ಯಾಕಂತ ಅಂದ್ರೆ ಎಲ್ಲಾ ದೇಶಗಳು ಪಾಕಿಸ್ತಾನದ ಆಪೋಸಿಟ್ ಹೋಯ್ತು, ಉಗ್ರರಿಗೆ ನಾವು ಸಪೋರ್ಟ್ ಕೊಡಲ್ಲ ಅಂತ. ಸೊ ಫಸ್ಟ್ ಈ ತರ ಇರ್ಲಿಲ್ಲ, ನೀವೇ ಯೋಚನೆ ಮಾಡಿ ನೋಡಿ. ಯಾವಾಗ್ಲೂ ಎಲ್ರು ಏನ್ ಮಾಡೋರು ಅಂತ ಅಂದ್ರೆ ಪಾಕಿಸ್ತಾನಕ್ಕೂ ಬುದ್ಧಿವಾದ ಹೇಳಿದ್ರು, ಇಂಡಿಯಾಕ್ಕೂ ಬುದ್ಧಿವಾದ ಹೇಳಿದ್ರು. ಲಾಸ್ಟ್ ಟೈಮ್ಗಳು ವಾರ್ ಎಲ್ಲ ಆದಾಗ ನೀವು ಶಾಂತಿಯನ್ನ ಕಾಪಾಡ್ಕೋಬೇಕು ಅಂತ ನಮಗೂ ಅಡ್ವೈಸ್ ಮಾಡಿದ್ರು, ಅವರಿಗೂ ಅಡ್ವೈಸ್ ಮಾಡಿದ್ರು. ಬಟ್ ಈ ಸಾರಿ ಯಾರು ಇಂಡಿಯಾಕ್ ಅಡ್ವೈಸ್ ಮಾಡಲಿಲ್ಲ, ಪಾಕಿಸ್ತಾನಕ್ಕೆ ಮಾತ್ರ ಪ್ರೆಷರ್ ಬಂತು, ಪಾಕಿಸ್ತಾನಕ್ಕೆ ಮಾತ್ರ ಅಡ್ವೈಸ್ ಮಾಡಿದ್ರು. ಅದು ಇಂಡಿಯಾದ ಗ್ರೇಟ್ನೆಸ್. ಈ ಸತಿ ಕೂಡ ಒಂದು ಹ್ಯಾಟ್ಸ್ ಆಫ್ ನ ಖಂಡಿತವಾಗ್ಲೂ ನೀವು ಹೇಳಲೇಬೇಕು. ಅದ್ರ ಜೊತೆಗೆ ಏನು ನಮ್ಮ ಯೋಧ ವಾಪಸ್ ಬರ್ತಾ ಇದಾರೆ, ಸೊ ಅಭಿನಂದನ್ ಅವರಿಗೂ ಕೂಡ ನಮ್ಮ ಹೃತ್ಪೂರ್ವಕವಾದ ಸ್ವಾಗತ ಇರಲಿ ಇಂಡಿಯಾಕ್ಕೆ. ಸೊ ವಾಟ್ ಎವರ್ ಇಟ್ ಮೇ ಬಿ, ಅವ್ರು ವಾಪಸ್ ಬಂದ್ರು ಅದೇ ನಮಗೆ ಖುಷಿ. ಅದ್ರ ಜೊತೆಗೆ ಸೊ ಐ ಥಿಂಕ್ ಈ ಸರ್ತಿ ನಾವು ನಿಜವಾದ ದೇಶಭಕ್ತರೆ ಆಗಿದ್ರೆ ಐ ಥಿಂಕ್ ನಾವು ಮೋದಿಜಿಯವ್ರನ್ನ ಮತ್ತೆ ನಾವು ವಿನ್ ಮಾಡಿಸ್ಲೇಬೇಕಂತ ಅನ್ಕೊಂತೀನಿ. ಬಿಕಾಸ್ 5 ವರ್ಷದಲ್ಲಿ ಅವರು ಏನೇ ಮಾಡಲಿ, ಅವರು ಪೆಟ್ರೋಲ್ ರೇಟ್ ಕಡಿಮೆ ಮಾಡಲಿಲ್ಲ, ಅದು ಮಾಡಲಿಲ್ಲ, ಇದು ಮಾಡಲಿಲ್ಲ ಅಂತಂದ್ರೂ ನಮ್ಮ ಯೋಧರಿಗೆ ಒಂದು ಧೈರ್ಯವನ್ನ ಕೊಟ್ರು, ಯೋಧರನ್ನ ಯಾವಾಗ್ಲೂ ಇನ್ಸ್ಪೈರ್ ಮಾಡ್ತಾ ಬಂದ್ರು, ಯೋಧರಿಗೆ ಇನ್ಸ್ಪಿರೇಷನ್ ಕೊಡ್ತಾ ಬಂದ್ರು. ನೀವು ನೋಡಿರ್ಬೋದು ಎಷ್ಟೋ ಸತಿ ಬಾರ್ಡರ್ಗಳಿಗೆ ಹೋಗಿ ಯೋಧರ ಜೊತೆಗೆ ಟೀ ಕುಡ್ದಿದ್ದಾರೆ, ಎಷ್ಟೋ ಸತಿ ಬಾರ್ಡರ್ಗಳಿಗೆ ಹೋಗಿ ಅವ್ರ ಜೊತೆಗೆ ಇದ್ದು ಬಂದಿದ್ದಾರೆ, ಹೇಗಿರುತ್ತೆ ಬಾರ್ಡರ್ ಹೇಗಿರುತ್ತೆ ಅನ್ನೋದನ್ನ ನೋಡ್ಕೊಂಡು ಬಂದಿದ್ದಾರೆ, ಬಾರ್ಡರ್ ಕಂಡೀಷನ್ ಹೇಗಿರುತ್ತೆ ಅನ್ನೋದನ್ನ. ಅದ್ರ ಜೊತೆಗೆ ನಮ್ಮ ಮಿಲಿಟರಿ ಫೆಸಿಲಿಟಿನ ಅವರು ಭದ್ರ ಮಾಡ್ತಾ ಬಂದ್ರು. ನೋಡಿರ್ಬೋದು ನೀವು ಬುಲೆಟ್ ಪ್ರೂಫ್ ಜಾಕೆಟ್ಸ್ಗಳು ನಮ್ಮ ಇಂಡಿಯಾದವ್ರ ಹತ್ರ ಏನೂ ಇರ್ಲಿಲ್ವಂತೆ. ಸೊ ಕೆಲವೊಬ್ರು ಹೇಳೋ ಪ್ರಕಾರ ಇಂಡಿಯನ್ ಆರ್ಮಿನಲ್ಲಿ ಏನು ಸೋರ್ಸಸ್ ಇರ್ಲಿಲ್ವಂತೆ. ಸೊ ಅವರು ಯೂಸ್ ಮಾಡ್ತಾ ಇದ್ದಂತ ವೆಪನ್ಗಳು ಕೂಡ ಓಲ್ಡ್ ಮಾಡೆಲ್ ಇತ್ತಂತೆ. ಅರ್ಥ ಮಾಡ್ಕೊಳ್ಳಿ, 60 ಇಯರ್ಸ್ ಅಲ್ಲಿ ನಮ್ಗೆ ನಮ್ಮ ಯೋಧರನ್ನ ಅವ್ರಿಗೆ ಅವ್ರನ್ನ ಕಾಪಾಡ್ಕೊಳ್ಳೋದಕ್ಕೆ ಅವ್ರ ಹತ್ರ ಕರೆಕ್ಟ್ ಆದ ವೆಪನ್ಸ್ ಇರ್ಲಿಲ್ಲ. ಓಕೆನಾ? ಸೊ ಅವ್ರನ್ನ ಅವ್ರು ಕಾಪಾಡ್ಕೊಳ್ಳೋಕೆ ನಾವು ವೆಪನ್ಸ್ಗಳನ್ನ ಕೊಟ್ಟಿರ್ಲಿಲ್ಲ, ಅವ್ರು ನಮ್ಮನ್ನ ಹೇಗ್ ಕಾಪಾಡಕ್ಕಾಗತ್ತೆ ಇನ್ನು? ಸೊ ಥಿಂಕ್ ಮಾಡಿ. ಆದ್ರೆ ಮೋದಿಜಿ ಅವ್ರು ಬಂದ ಮೇಲೆ ನಾನು ತುಂಬಾ ವಿಡಿಯೋಸ್ಗಳನ್ನ ನೋಡಿದೀನಿ. ಸೊ ಅವ್ರು ಬಂದ ಮೇಲೆ ಎಷ್ಟೋ ವೆಪನ್ಸ್ಗಳನ್ನ ಇಂಡಿಯನ್ ಆರ್ಮಿಗೆ ಕೊಟ್ರು, ಎಷ್ಟೋ ಮಾಡರ್ನೈಸ್ಡ್ ವೆಪನ್ಸ್ಗಳನ್ನ ತಂದಿಟ್ರು ಇಂಡಿಯನ್ ಆರ್ಮಿಗೆ. ಅದ್ರ ಜೊತೆಗೆ ನೀವು ನೋಡಿರ್ಬೋದು ಎಷ್ಟೋ ಜೆಟ್ ವಿಮಾನಗಳು, ಅಂದ್ರೆ ಯುದ್ಧ ವಿಮಾನಗಳೇನಿದೆ, ಎಷ್ಟೋ ಯುದ್ಧ ವಿಮಾನಗಳನ್ನ ಅಂದ್ರೆ ಮಾಡರ್ನೈಸ್ಡ್ ಯುದ್ಧ ವಿಮಾನಗಳನ್ನ ಕೂಡ ಇಂಡಿಯಾಕ್ಕೆ ತಗೊಂಡ್ ಬಂದ್ರು, ಒಪ್ಪಂದ ಮಾಡಿಕೊಂಡು ಬೇರೆ ದೇಶಗಳ ಜೊತೆ ಒಪ್ಪಂದ ಮಾಡಿಕೊಂಡು ಇಂಡಿಯಾಕ್ಕೆ ತಗೊಂಡ್ ಬಂದ್ರು. ಸೊ ಫಸ್ಟ್ ನೆನ್ಪಿಟ್ಕೊಳ್ಳಿ, ಯಾವುದೇ ಒಬ್ಬ ರಾಜ ಇರ್ಲಿ ಅಥವಾ ಯಾವುದೇ ಒಬ್ಬ ದೇಶವನ್ನ ಆಳುವಂತಹ ಯಾವುದೇ ರಾಜ ದೊರೆ ಇರ್ಲಿ, ಅವನು ಯಾವಾಗ್ಲೂ ತನ್ನ ಸೈನ್ಯವನ್ನ ಬಲ ಮಾಡ್ತಾನೆ.
ಸೈನ್ಯ ಈಗ ನಾವು ಹಿಸ್ಟ್ರಿನಲ್ಲೆಲ್ಲ ಓದ್ಕೊಂಡು ಬಂದಿದೀವಿ. ಸೊ ಅವನು ಯಾವಾಗ್ಲೂ ಸೈನ್ಯವನ್ನ ಬಲ ಮಾಡ್ತಾನೆ, ಸೈನ್ಯವನ್ನ ಬಲ ಮಾಡ್ತಾ ಬಂದ್ರು ಅಂದ್ರೆ ಬಾರ್ಡರ್ನ ನಮ್ದು ಬಲ ಮಾಡ್ತಾ ಬಂದ್ರು, ಬಾರ್ಡರ್ ಗೆ ಸ್ಟ್ರೆಂತ್ ಕೊಡ್ತಾ ಬಂದ್ರು, ಇಂಡಿಯನ್ ಬಾರ್ಡರ್ ಗೆ ಸ್ಟ್ರೆಂತ್ ಕೊಡ್ತಾ ಬಂದ್ರು. ಈಗ ಈ ಕೊಟ್ಟಿರೋ 5 ವರ್ಷದಲ್ಲಿ ಅವರು ಇಷ್ಟು ಕೆಲಸವನ್ನ ಮಾಡಿದರೆ, ಐ ತಿಂಕ್ ಇನ್ನೂ 5 ವರ್ಷ ಅವ್ರ ಕೈಯಲ್ಲಿ ನಾವು ಕೊಟ್ರೆ ಪ್ರಪಂಚದಲ್ಲಿ ಇಂಡಿಯನ್ ಆರ್ಮಿ ತುಂಬಾ ಸ್ಟ್ರಾಂಗೆಸ್ಟ್ ಆರ್ಮಿ ಆಗುತ್ತೆ ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ನಮ್ಮ ನಮ್ಮ ಇಂಡಿಯಾದಲ್ಲಿ ಯಾವಾಗ್ಲೂ ಆಗಿರೋ ತಪ್ಪೇ ಇದು. ಸೊ ಯಾವಾಗ್ಲೂ ನಮ್ಮ ಇಂಡಿಯಾದಲ್ಲಿ ಆಗಿರೋ ತಪ್ಪೇ ಇದು. ನಮ್ಮ ಇಂಡಿಯನ್ ಹಿಸ್ಟ್ರಿಗಳನ್ನ ನೋಡ್ತಾ ಹೋಗಿ ನಮ್ಮ ಇಂಡಿಯನ್ ಹಿಸ್ಟ್ರಿನಲ್ಲಿ ಆಲ್ಮೋಸ್ಟ್ ನಾವು ಭಾರತೀಯರು ಒಳ್ಳೆಯವರನ್ನ ಆರಿಸೋದ್ರಲ್ಲಿ, ಒಳ್ಳೆಯವರನ್ನ ಗುರುತಿಸೋದ್ರಲ್ಲಿ ಯಾವಾಗ್ಲೂ ತಪ್ಪು ಮಾಡಿದೀವಿ. ನಾವು ಯಾವಾಗ್ಲೂ ಒಳ್ಳೆಯವರನ್ನ ಗುರುತಿಸಿಲ್ಲ. ಒಳ್ಳೆಯವರು ನಮ್ಗೆ ಯಾವಾಗ್ಲೂ ಒಳ್ಳೆಯವ್ರ ತರ ಕಂಡೇ ಇಲ್ಲ, ನಾವು ಒಳ್ಳೆಯವ್ರನ್ನ ಗುರುತಿಸೇ ಇಲ್ಲ. ಆ ರೀತಿಯಲ್ಲಿ ಒಳ್ಳೆಯವರ ನಾವೇನ್ ಮಾಡಿದೀವಿ ಇನ್ನೊಂದಂದ್ರೆ, ಆ ಒಳ್ಳೆಯವ್ರನ್ನ ಗುರುತಿಸೋದು ಹೋಗ್ಲಿ, ಅವರ ನೆಗೆಟಿವಿಟಿ ಬಗ್ಗೆನೇ ನಾವು ಮಾತಾಡ್ಕೊಂಡು ಬಂದ್ಬಿಟ್ಟಿದೀವಿ. ಸೊ ಇದು ನಾವು ಭಾರತದಲ್ಲಿ 1 ವರ್ಷ ಮಾಡಿರುವಂತದ್ದು. ಬಟ್ ಲಾಸ್ಟ್ 5 ಇಯರ್ಸ್ ನಾವೇನ್ ಡಿಸಿಷನ್ ನ ತಗೊಂಡ್ವಿ, ಮೋದಿಜಿ ಅವ್ರನ್ನ ವಿನ್ ಮಾಡಿಸಿದ್ವಿ, ಅದು ಎಕ್ಸಾಕ್ಟ್ಲಿ ಒಳ್ಳೆ ಕೆಲಸ ನಮ್ಮಿಂದ ಆಗಿರುವಂತದ್ದು. 1 ವರ್ಷದಲ್ಲಿ ಭಾರತೀಯರಿಂದ ಆಗಿರುವಂತ ಒಳ್ಳೆ ಕೆಲಸ ಅದೊಂದೇನೆ. ಮೇ ಬಿ ಈ ಸರ್ಜಿಕಲ್ ಸ್ಟ್ರೈಕ್ ಗಳೇನಿದೆ ಇದನ್ನ ನಾವು ಇನ್ನೂ 10 ವರ್ಷದ ಕೆಳಗಡೆನೆ ಒಂದ್ ವೇಳೆ ಮಾಡಿದ್ದಿದ್ರೆ ಐ ಥಿಂಕ್ ನಾವು ಪಾಕಿಸ್ತಾನಕ್ಕೆ ಯಾವಾಗ್ಲೂ ಭಯ ಪಡ್ತಾನೆ ಇರ್ಲಿಲ್ವೇನೋ. ಸೊ ಎಷ್ಟೋ ಸತಿ ನಾವು 10 ವರ್ಷದ ಕೆಳಗಡೆನೆ ಈ ಸರ್ಜಿಕಲ್ ಸ್ಟ್ರೈಕ್ ನ ಏನಾದ್ರೂ ಮಾಡಿದ್ದಿದ್ರೆ ಪಾಕಿಸ್ತಾನ ನಮ್ಮ ಮೇಲೆ ಯಾವತ್ತೂ ಬರ್ತಾ ಇರ್ಲಿಲ್ಲ ಫ್ರೆಂಡ್ಸ್. ಪಾಕಿಸ್ತಾನ ಅಷ್ಟೊಂದು ಧೈರ್ಯದಿಂದ ನಮ್ಮ ದೇಶಕ್ಕೆ ಬಂದು ನೀವು ನೋಡಿರ್ಬೋದು, ತಾಜ್ ಹೋಟೆಲ್ ಮೇಲೆ ಅಟ್ಯಾಕ್ ಆಯ್ತು, ರೈಲ್ವೆ ಸ್ಟೇಷನ್ ಮೇಲೆ ಅಟ್ಯಾಕ್ ಆಯ್ತು, ಮುಂಬೈನಲ್ಲಿ ಎಷ್ಟು ಜನ ಸತ್ತೋದ್ರು, ಎಷ್ಟು ಜನ ನಾಗರಿಕರು ಸತ್ತೋದ್ರು. ಸೊ ಅವರು ಉಗ್ರಗಾಮಿಗಳೇ ಬಂದವರು, ಬಟ್ ಪಾಕಿಸ್ತಾನ ಒಪ್ಕೊಳ್ಳೋದಿಲ್ಲ ಅವ್ರನ್ನ ಉಗ್ರಗಾಮಿಗಳು ಅಂತ. ಸೊ ಈ ತರ ಎಲ್ಲ ನಮ್ಮ ದೇಶದಲ್ಲಿ ನಡೀತಾ ಇರ್ಲಿಲ್ಲ, ಖಂಡಿತವಾಗ್ಲೂ ನಡೀತಾ ಇರ್ಲಿಲ್ಲ. ನಾವು ಒಂದು ಸತಿ ಸಿಡಿದೆದ್ದಿದ್ರೆ ಇವತ್ತು ನಾವೇನು ಹಿಂದೆ ಎಲ್ಲ ಕಳ್ಕೊಂಡ್ವಿ ಅದನ್ನ ಯಾವ್ದನ್ನು ನಾವು ಕಳ್ಕೊಳ್ತಾ ಇರ್ಲಿಲ್ಲ ದೇಶದಲ್ಲಿ. ಸೊ ಹಾಗಾಗಿ ಹ್ಯಾಟ್ಸ್ ಆಫ್ ನಮ್ಮ ಇಂಡಿಯನ್ ಆರ್ಮಿಗೆ, ಹ್ಯಾಟ್ಸ್ ಆಫ್ ಎಲ್ರಿಗೂ, ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ. ಒಳಗಡೆಯಿಂದನೇ ನಮ್ಮನ್ನ ಅಟ್ಯಾಕ್ ಮಾಡಿದ್ದಾರೆ, ದೇಶದ ಒಳಗಡೆ ಬಂದೇ ನಮ್ಮನ್ನ ಅಟ್ಯಾಕ್ ಮಾಡಿದ್ದಾರೆ. ಸೊ ಹಿಸ್ಟ್ರಿನಲ್ಲೂ ಅಷ್ಟೇ, ರಾಜ ಮಹಾರಾಜರ ಕಾಲದಿಂದನೂ ಅಷ್ಟೇನೆ, ಹೊರಗಡೆ ಶತ್ರು ಇರ್ತಿದ್ದ, ಆದ್ರೆ ಒಳಗಡೆ ಇರೋ ಶತ್ರು ಹೊರಗಡೆ ಶತ್ರುವಿಗೆ ಎಲ್ಲಾ ರೀತಿಯ ಅಂದ್ರೆ ಒಳಗಡೆ ಬರೋದಕ್ಕೆ ಎಲ್ಲಾ ರೀತಿಯ ಸಹಾಯಗಳನ್ನ ಮಾಡಿಕೊಡ್ತಾ ಇದ್ದ. ಸೊ ಇದು ನಡೀತಾ ಇದೆ, ಹಿಸ್ಟ್ರಿನಲ್ಲೂ ಇದೆಲ್ಲ ನಡೆದಿದೆ. ಹಾಗಾಗಿ ನಾವು ಒಳಗಡೆ ಇರೋ ಶತ್ರುಗಳನ್ನು ಕೂಡ ಇದರಲ್ಲಿ ನಾಶ ಮಾಡಬೇಕಾಗಿದೆ. ನಾನು ಹೇಳೋದಿಷ್ಟೇನೆ. ಸೊ ನಮ್ಮ ಹೊರಗಡೆ ಶತ್ರು ನಾಶ ಆದ್ರೆ ಸಾಲದು, ನಮ್ಮ ದೇಶದೊಳಗಡೆ ಇರೋ ಶತ್ರುಗಳು ಕೂಡ ನಾಶವಾಗಬೇಕು. ಗೊತ್ತಿಲ್ಲ ಎಷ್ಟು ಜನ ನಮ್ಮ ದೇಶದೊಳಗಡೆ ರೆಡಿ ಆಗ್ತಾ ಇದ್ದಾರೆ ಉಗ್ರಗಾಮಿಗಳು ಅಂತ ಹೇಳಿ, ಅಂದ್ರೆ ನಮ್ಮ ದೇಶದಲ್ಲಿ ನಮ್ಮ ವಿರುದ್ಧನೇ ಎಷ್ಟೋ ಜನ ರೆಡಿ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಪ್ಲೀಸ್ ಎಲ್ರೂ ಅಲರ್ಟ್ ಆಗಿರಿ, ಎಲ್ರೂ ಯಾರು ಮೈ ಮರಿಬೇಡಿ. ಯಾಕಂದ್ರೆ ಮೈ ಮರ್ತಾಗೆಲ್ಲ ನಾವು ಇಂಡಿಯಾದವರು ತುಂಬಾ ಅನುಭವಿಸಿದೀವಿ, ಮೈ ಮರ್ತಾಗೆಲ್ಲ ನಮ್ಮ ಮೇಲೆ ಅಟ್ಯಾಕ್ ಗಳಾಗಿದೆ. ಹಾಗಾಗಿ ಯಾರು ಮೈ ಮರಿಬೇಡಿ. ಸೊ ಎಲ್ರೂ ಅಬ್ಸರ್ವ್ ಮಾಡ್ತಾ ಇರಿ, ಯಾರ ಮೇಲೆ ಸ್ವಲ್ಪ ಡೌಟ್ ಬಂದ್ರು ನಮ್ಗ್ಯಾಕಪ್ಪ, ಏ ನಮ್ಗ್ಯಾಕಪ್ಪ ಅನ್ಕೊಂಡು ದಯವಿಟ್ಟು ಯಾರು ಓಡಾಡಬೇಡಿ ಫ್ರೆಂಡ್ಸ್. ಸ್ವಲ್ಪ ಯಾರ ಮೇಲೋ ಡೌಟ್ ಬಂತು, ಸಂಶಯ ಬಂತು ಅಂದ್ರೆ ದಯವಿಟ್ಟು ಅದು ಅಲರ್ಟ್ ಆಗಿರಿ, ಅದನ್ನ ಬೇರೆಯವರಿಗೆ ವಿಷಯ ಮುಟ್ಟಿಸೋದ್ರಲ್ಲಿ ಮುಟ್ಟಿಸಿ. ಯಾಕಂದ್ರೆ ಎಷ್ಟು ಹೇಳಕ್ ಬರೋದಿಲ್ಲ ಎಷ್ಟು ಜನ ನಮ್ಮನೆ ಪಕ್ಕಗಳಲ್ಲೇ ಇದಾರೆ ಅಂತ ನಮಗೂ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಬಿ ಅಲರ್ಟ್, ಹುಷಾರಾಗಿರಿ. ವಿಡಿಯೋ ಫ್ರೆಂಡ್ಸ್, ಐ ಹೋಪ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗೋದಕ್ಕೆ ಇದು ದೇಶದ ಮಾತುಕತೆ ಅಷ್ಟೇನೆ. ನಮ್ಮ ಇಂಡಿಯಾಕ್ಕೆ ಒಂದು ಸಲ್ಯೂಟ್ ಹೊಡಿಬೇಕಿತ್ತು, ಅದನ್ನ ಈ ವಿಡಿಯೋದ ಮೂಲಕ ನಾನು ಹೇಳ್ತಾ ಇದ್ದೀನಿ. ಈ ವಿಡಿಯೋದ ಮೂಲಕ ನಾನು ಸಲ್ಯೂಟ್ ಹೊಡಿತಾ ಇದ್ದೀನಿ ನಮ್ಮ ಇಂಡಿಯಾಕ್ಕೆ. ಸೊ ಜೈ ಹಿಂದ್, ಜೈ ಭಾರತ ಮಾತೆ. ಯಾವಾಗ್ಲೂ ನಮ್ಮ ದೇಶವನ್ನ ಬಿಟ್ಕೊಡ್ಬೇಡಿ, ಮಕ್ಕಳಲ್ಲಿ ಚಿಕ್ಕ ಮಕ್ಕಳಲ್ಲಿ ಕೂಡ ಅದನ್ನೇ ನಾವು ಬೆಳೆಸ್ತಾ ಬರಬೇಕು, ನಮ್ಮ ದೇಶ ಅನ್ನೋದು. ಸೊ ಆದಷ್ಟು ಅದನ್ನೇ ಮಾಡೋಣ.